ಶಾಸಕರಾಗಿರಲಿ, ಕಾಂಗ್ರೆಸ್ನ ಶಾಸಕರಾಗಿರಲಿ, ಜೆಡಿಎಸ್ನ ಶಾಸಕರನ್ನೂ ಆಗಿರಲಿ, ಯಾರೇ ಒಬ್ರು ಆ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾತಾಡದೇ ಇರೋದು ಇವತ್ತು ನಮ್ಮ ರಾಜ್ಯದ ಜನತೆಗೆ ಒಂದು ದುರಂತನೇ ಅಂತ ಹೇಳ್ಬೋದು. ಇವತ್ತು ಒಬ್ರು ವಿಧಾನ ಪರಿಷತ್ತು ಸದಸ್ಯರು ವೆಂಕಟೇಶ್ ಅವರು ಹೇಳ್ತಾರೆ, ಹಗರಣದ ಬಗ್ಗೆ ಮಾತಾಡ್ತಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸ್ವಾಮಿ, ನಾನು ನಿಮ್ಗೆ ಕೇಳೋದು ಒಂದೇ ಒಂದು ವಿಷಯ, ಇವತ್ತು ರಾಜ್ಯದಲ್ಲಿ ಬಿಬಿಎಂಪಿ ಎಲ್ಲ ಆಗಿರ್ಲಿ, ಯಾವ್ದಾದ್ರು ಹಗರಣ ಅಂತ ಆದಾಗ ಅದು ರಾಜಕಾರಣಿಗಳ ಕುಮ್ಮತ್ತಿಲ್ಲದೆ ಆಗೋದಿಲ್ವಾ? ಅದು ಮುನಿರತ್ನ ಅವರಂತವರು ಇದ್ದಾಗ ಅವರ ಒಂದು ಕುಮ್ಮಕ್ಕೂ ಇಲ್ಲದೇನೆ ಯಾವುದೇ ರೀತಿಯಾದ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೇ ಕಾಂಟ್ರಾಕ್ಟರ್ ಆಗಿದ್ದಾಗ 2010ರಲ್ಲಿ 1500 ಕೋಟಿ ಅಷ್ಟು ನಕಲಿ ಬಿಲ್ ಸ್ಕ್ಯಾಮ್ ಅಲ್ಲಿ ಸಿಐಡಿ ಅಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಮುನಿರತ್ನ ಅವರು. ಆಮೇಲೆ ಅವರು ಪ್ರಭಾವ ಬಳಸ್ಕೊಂಡು ಅದ ಹೆಸರು ತೆಗೆದಾಕಿರ್ಬೋದು, ಆದ್ರೆ ಇತಿಹಾಸ ಅಂತೂ ಮರೆಯಕ್ ಸಾಧ್ಯ ಇಲ್ವಲ್ಲ. ಅದನ್ನೇ ಇವತ್ತು ಅವರು ಶಾಸಕರು ಸಚಿವರಾದ ಮೇಲೆ ಈ ಅಧಿಕಾರಿಗಳಿಗೆ ಕಾಂಟ್ರಾಕ್ಟರ್ಗಳಿಗೆ ಕಲಿಸಿ, ಅವ್ರಿಗೊಂದು ಕಲಿಸಿ ಅವರು ಮುಂದೆ ನಿಂತು ಒಂದು ದರೋಡೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವ್ರ ಬಗ್ಗೆ ಈ ಒಂದು ಸರ್ಕಾರ ಆಗಿರ್ಲಿ ವಿರೋಧ ಪಕ್ಷ ಆಗಿರ್ಲಿ ಮಾತಾಡ್ತಾನೆ ಇಲ್ಲ. ಯಾಕ್ರಿ, ಸಿದ್ದರಾಮಯ್ಯನವರೇ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಅವ್ರು ಮಾಡಿರೋ ಭ್ರಷ್ಟಾಚಾರದಲ್ಲಿ ನಿಮಗೂ ಪಾಲಿದೆಯಾ? ಕುಮಾರಸ್ವಾಮಿ ಅವರೇ, ನಿಮಗೂ ಪಾಲಿದೆಯಾ? ನೀವೂ ಮಾತಾಡ್ತಾ ಇಲ್ಲ ಇವತ್ತು. ಅಂತ ಒಂದು ಭ್ರಷ್ಟರ್ನ ನೀವು ಕಾಪಾಡೋದಕ್ಕೆ ಇವತ್ತು ಎಲ್ಲರೂ ಮುಂದಾಗಿದ್ದೀರಾ? ಸೊ ಇವತ್ತು ಇದು ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಆಗ್ತಾ ಇರೋದು. ಎಂತ ಲೋಕಾಯುಕ್ತರೇ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ, ಇದನ್ನ ಒಂದು ಇನ್ವೆಸ್ಟಿಗೇಟ್ ಮಾಡಿ ಎಷ್ಟು ಮಟ್ಟದ ಒಂದು ಭ್ರಷ್ಟಾಚಾರ ಆಗಿದೆ. 118 ಕೋಟಿ ಅಷ್ಟು ನಕಲಿ ಬಿಲ್ಗಳನ್ನ ಸಬ್ಮಿಟ್ ಮಾಡಿ ಲೂಟಿ ಮಾಡಿದ್ದಾರೆ, ತೆರಿಗೆದಾರರ ಕನ್ನಡಿಗರ ಹಣವನ್ನ ಲೂಟಿ ಮಾಡಿದ್ದಾರೆ. ಸೊ ಲೋಕಾಯುಕ್ತ ವರದಿ ಸಲ್ಲಿಸಿದ್ರು ನೀವ್ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನೀವೆಲ್ಲಾರನು ಇದರಲ್ಲಿ ಈ ಒಂದು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದೀರ. ನಾವು ಇವತ್ತು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಸಿಎಂ ಬೊಮ್ಮಾಯಿ ಅವರಿಗೆ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ, ಎಲ್ಲರಿಗೂ ಆಗ್ರಹಿಸ್ತಾ ಇರೋದು, ಇಂಥ ಭ್ರಷ್ಟರು ನಮ್ಮ ರಾಜ್ಯದ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ, ಅವರನ್ನ ನೀವು ರಾಜೀನಾಮೆ ಕೊಡಿಸಲೇಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.